ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ SA1 ಪರೀಕ್ಷೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಐ ಹೋಪ್ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ, ನೀವೆಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಲಿ ಅಂತ ಹೇಳಿ ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ, ಗಾದೆ, ಪ್ರಬಂಧ, ಹಾಗೆ ನಿಮ್ಗೆ ಏನ್ ಬೇಕೋ ಎಲ್ಲವನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಬಹುದು. ಹಾಗೆ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಮ್ಯಾಮ್ SA1 ಎಕ್ಸಾಮ್ ನಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪ್ರಬಂಧಗಳು ಯಾವುದು ಮ್ಯಾಮ್ ಹೇಳ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ SA1 ಪರೀಕ್ಷೆನಲ್ಲಿ ಕೇಳಬಹುದಾದಂತಹ ಪ್ರಬಂಧಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ ಪ್ರಬಂಧ ಕೊನೆಯ ಪ್ರಶ್ನೆ 45ನೇ ಪ್ರಶ್ನೆ ಆಗಿರುತ್ತೆ. ಒಟ್ಟು 5 ಅಂಕಗಳಿಗೆ ಪ್ರಬಂಧವನ್ನ ಕೊಟ್ಟಿರ್ತಾರೆ. ಸೊ 5 ಅಂಕಗಳು ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರಬಂಧವನ್ನ ನೀಟಾಗಿ ನಾವು ಬರೆದ್ವಿ ಅಂತ ಹೇಳಿದ್ರೆ ಈಸಿಯಾಗಿ 5 ಅಂಕಗಳನ್ನ ತೆಗೆದುಕೊಳ್ಬಹುದು. ಹಾಗೆ 1 ರಿಂದ 2 ಪೇಜು, 1.5 ಪೇಜು ಈ ರೀತಿ ನೀವು 5 ಮಾರ್ಕ್ಸ್ಗೆ ಪ್ರಬಂಧವನ್ನ ಬರೀಲೇಬೇಕಾಗುತ್ತೆ. ಇನ್ನ SA1 ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಬಂಧಗಳು ಯಾವ್ದ್ಯಾವ್ದು ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೋಡ್ಬೋದಾಗಿದೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯ, ಗ್ರಾಮ ಸ್ವರಾಜ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ, ಇದಿಷ್ಟು ಪ್ರಬಂಧಗಳು ಕೂಡ ಇಂಪಾರ್ಟೆಂಟು. ಹಾಗೆಯೇ ಯಾವಾಗಲೂ ಪ್ರಬಂಧದಲ್ಲಿ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಿಸಿದಂತೆ ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇದಾಗಿ ಪ್ರಬಂಧದ ವಿಷಯ ಏನು ಅಂತ ಹೇಳಿ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಇವುಗಳ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಬರೀಬೇಕು. ಗ್ರಂಥಾಲಯಗಳ ಮಹತ್ವ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ. ನೆಕ್ಸ್ಟ್ ಸಾಮಾಜಿಕ ಪಿಡುಗುಗಳು, ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಪಿಡುಗುಗಳು ಯಾವುದು, ಕೆಟ್ಟ ಪದ್ಧತಿಗಳು ಯಾವುದು, ಅನಿಷ್ಟ ಪದ್ಧತಿಗಳು ಯಾವುದು ಅಂತ ಹೇಳಿ ಬರೀಬೇಕು. ನಂತರ ಸ್ವಚ್ಛ ಭಾರತ ಅಭಿಯಾನ, ನಮ್ಮ ಭಾರತ ದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನರೇಂದ್ರ ಮೋದಿಜಿಯವರು ತಂದಂತಹ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಏನು, ಅದ್ರ ಅಡಿನಲ್ಲಿ ನಾವೆಲ್ಲ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು. ಪ್ರಾಚ್ಯ ಸ್ಮಾರಕಗಳು, ಪ್ರಾಚ್ಯ ಸ್ಮಾರಕಗಳು ಅಂದ್ರೆ ಹಳೆಯ ಕಾಲದ ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಹಳೆಯ ಕಾಲದ ದೇವಾಲಯಗಳು, ಅವುಗಳನ್ನ ನಾವು ಏನಕ್ಕೆ ಸಂರಕ್ಷಿಸಬೇಕು, ಏನಕ್ಕೆ ಅವುಗಳನ್ನ ಕಾಪಾಡಬೇಕು. ರಾಷ್ಟ್ರೀಯ ಭಾವೈಕ್ಯ, ರಾಷ್ಟ್ರೀಯ ಭಾವೈಕ್ಯ ಬೇರೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಬೇರೆ. ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂತೀರಾ. ರಾಷ್ಟ್ರೀಯ ಭಾವೈಕ್ಯ ಅಂದ್ರೆ ಭಾರತ ದೇಶದ ಮೇಲೆ ಭಕ್ತಿ ಉಂಟಾಗೋದಕ್ಕೆ ಅಥವಾ ಭಾರತ ದೇಶದ ಮೇಲೆ ಗೌರವ ಪ್ರೀತಿ ಮೂಡೋದಕ್ಕೆ ನಾವು ಯಾವ ರೀತಿ ಮನುಷ್ಯರಲ್ಲಿ ಅಥವಾ ಜನರಲ್ಲಿ ಭಾವನೆಯನ್ನ, ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆಯನ್ನ ಮೂಡಿಸ್ಬೋದು ಅಂತ ಹೇಳಿ. ಗ್ರಾಮ ಸ್ವರಾಜ್ಯ, ಗಾಂಧೀಜಿಯವರ ಕನಸಾಗಿತ್ತು, ಗ್ರಾಮ ಸ್ವರಾಜ್ಯ ಅಂದ್ರೆ ಏನು, ಗ್ರಾಮ ಸ್ವರಾಜ್ಯವನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಕೊನೆಯದಾಗಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ತ್ಯಾಜ್ಯ ವಸ್ತು ಅಂದ್ರೆ ಬೇಡವಾದಂತಹ ವಸ್ತು ಅಥವಾ ಕಸ, ಇವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಸೊ ಇದಿಷ್ಟು SA1ಗೆ ಇರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಬಂಧಗಳು. ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಇದಿಷ್ಟನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನ ಪ್ರಬಂಧ ಎಲ್ಲರೂ ಕೂಡ ಬರೀತೀರಾ. ಸೊ ನಾವು ಪ್ರಬಂಧ ಸುಮ್ಮನೆ ಬರೆಯೋದಲ್ಲ, ನಮ್ಗೆ 5 ಮಾರ್ಕ್ಸ್ ಬರೋ ತರ ಬರೀಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸುಮಾರು ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಕ್ವಶನ್ ನಂಬರ್ 45 ಅಂತ ಹಾಕ್ಬಿಟ್ಟು ಪ್ರಬಂಧ ಎಂದರೇನು ನೀವೇ ಕ್ವಶನ್ ಹಾಕಿ, ನೀವೇ ಕ್ವಶನ್ ಹಾಕ್ಬಿಟ್ಟು ಪ್ರಬಂಧ ಎಂದರೆ ಪದಗಳ ಬಂಧ, ಹೇಗೆ ಹಲವಾರು ಬಿಡಿ ಬಿಡಿ ಹೂವುಗಳು ಸೇರಿ ಒಂದು ಸುಂದರ ಮಾಲೆಯಾಗುತ್ತದೆಯೋ, ಹಾಗೆ ಹಲವಾರು ಬಿಡಿ ಬಿಡಿ ವಾಕ್ಯಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಪ್ರಬಂಧವಾಗುತ್ತದೆ. ಇದನ್ನ ಪೀಠಿಕೆ ಅಂತ ಹಾಕ್ಬೇಡಿ, ಪ್ರಬಂಧ ಅಂತ ಹೇಳಿ ಹಾಕ್ಬಿಟ್ಟು ಇದನ್ನ ಬರೀರಿ. ಇದಾದ್ಮೇಲೆ ನೆಕ್ಸ್ಟ್ ಒಂದ್ ಲೈನ್ ಬಿಟ್ಬಿಟ್ಟು ನಿಮ್ಗೆ ಏನ್ ಟಾಪಿಕ್ ಕೊಟ್ಟಿದ್ದಾರೆ ಪ್ರಬಂಧದ್ದು, ಅದನ್ನ ಸ್ವಲ್ಪ ದೊಡ್ಡದಾಗಿ ಬರೆದು ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಾದ್ಮೇಲೆ ನೀವು ಅದಕ್ಕೆ ಪೀಠಿಕೆಯನ್ನ ಬರೀಬೇಕು. ಓಕೆನಾ? ಪೀಠಿಕೆ ಬರೀಬೇಕು. ಪೀಠಿಕೆಯನ್ನ ಬರೆದಾದ್ಮೇಲೆ ವಿಷಯದ ವಿವರಣೆಯನ್ನ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ಪೀಠಿಕೆನಲ್ಲಿ ಬರೆದು, ನಂತರ ವಿಷಯ ವಿವರಣೆನಲ್ಲಿ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಅಂತ ಹೇಳಿ ಬರೆದು, ನಂತರ ಒಂದೊಂದನೇ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದಾಗ ಪ್ರಬಂಧ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ದೊಡ್ಡದಾಗೂ ಕಾಣಿಸುತ್ತೆ. ಇನ್ನು ಕೊನೆಯಾಗಿ ಉಪಸಂಹಾರವನ್ನ ಬರೀಬೇಕು. ಸೊ ಇದಿಷ್ಟು ಪ್ರಬಂಧವನ್ನ ಬರೆಯೋದಕ್ಕೆ ಇರ್ತಕ್ಕಂತಹ ನಿಯಮ. ಇವಾಗ ಬನ್ನಿ, ತಡ ಮಾಡದೆ ಪ್ರಬಂಧದ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ವಿದ್ಯಾರ್ಥಿಗಳ ಸಮಯದ ಅಭಾವ ಇರೋದ್ರಿಂದ ನಾನೀಗ ಎಲ್ಲಾ ಪ್ರಬಂಧಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗೋದಿಲ್ಲ. ಜಸ್ಟ್ ನಾನು ಅದರ ಇಮೇಜಸ್ನ ತೋರಿಸ್ತಾ ಹೋಗ್ತೇನೆ. ನೀವು ಬೇಕಂದ್ರೆ ಅದನ್ನು ವಿಡಿಯೋ ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರ್ಕೋಬೋದಾಗಿದೆ. ಮೊದಲನೇದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಓಕೆನಾ? ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು
ವಿಡಿಯೋನ ಪಾಸ್ ಮಾಡಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಎರಡನೇ ಸಂದರ್ಭ, ಗ್ರಂಥಾಲಯಗಳ ಮಹತ್ವ. ಓಕೆನಾ ವಿದ್ಯಾರ್ಥಿಗಳೇ? ನಂತರ ಮೂರನೇ ಪ್ರಬಂಧ, ಸಾಮಾಜಿಕ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳು, ಹಾಗೆ ಸಾಮಾಜಿಕ ಪಿಡುಗುಗಳು ಯಾವುದು, ಅದಕ್ಕೆ ನಿವಾರಣೋಪಾಯಗಳು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಸೊ ಯಾರೆಲ್ಲ ಕನ್ನಡ ಕೈಪಿಡಿ ಪುಸ್ತಕವನ್ನು ತರಿಸ್ಕೊಂಡಿದ್ದೀರಾ ನನ್ನ ಕಡೆಯಿಂದ, ಸೊ ಅವ್ರ ಹತ್ರ ಇದೆಲ್ಲ ಪ್ರಬಂಧ ಇರುತ್ತೆ, ಅವ್ರು ಡೈರೆಕ್ಟಾಗಿ ಪುಸ್ತಕದಲ್ಲೇ ಓದ್ಕೋಬೋದಾಗಿದೆ. ಇನ್ನು ನಂತರ ನೋಡಿ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ, ಇಲ್ಲೂ ಕೂಡ ನಾವು ಸ್ಕ್ರೀನ್ಶಾಟ್ ತೊಗೋಬೋದು. ನಂತರ ಪ್ರಾಚ್ಯ ಸ್ಮಾರಕಗಳ ರಕ್ಷಣೆ. ಯಾರಾದರೂ ವಿದ್ಯಾರ್ಥಿಗಳ ಹತ್ರ ಕನ್ನಡ ಕೈಪಿಡಿ ಇಲ್ಲ ಅಂತ ಹೇಳಿದ್ರೆ, ಕನ್ನಡ ಕೈಪಿಡಿ ಬೇಕು ಅಂತ ಹೇಳಿದ್ರೆ 130 ರೂಪಾಯಿ ಆಗುತ್ತೆ. ಬೇರೆ ಊರಿನ ವಿದ್ಯಾರ್ಥಿಗಳಿಗಾದರೆ ಪೋಸ್ಟಲ್ ಚಾರ್ಜ್ ಇರುತ್ತೆ, ಅಷ್ಟನ್ನು ಸೇರಿಸ್ಬಿಟ್ಟು ನೀವು ತೊಗೋಬೋದು. ತುಂಬಾ ಹೆಲ್ಪ್ ಆಗುತ್ತೆ ಆ ಬುಕ್ಕಿಂದ. ಡೀಟೇಲಾಗಿ ನೀವು ಎಲ್ಲ ಪಾಠ ಪದ್ಯದ್ದು, ಕ್ವಶನ್ ಆನ್ಸರ್ಸು, ಎಕ್ಸ್ಟ್ರಾ ಕ್ವಶನ್ಸು, ಸಂದರ್ಭ, ಗ್ರಾಮರು ಎಲ್ಲನೂ ಅದೊಂದು ಬುಕ್ಕಲ್ಲೇ ಕವರ್ ಆಗಿದೆ ನೋಡಿ. ಗ್ರಾಮ ಸ್ವರಾಜ್ಯದ ವಿವರಣೆ ಈ ಥರ ಇದೆ. ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರ. ನಂತರ ಕೊನೆಯದಾಗಿ ತ್ಯಾಜ್ಯ ವಸ್ತು ನಿರ್ವಹಣೆ. ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆನಾ? ಇದಿಷ್ಟು SA1 ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂತಹ ಪ್ರಬಂಧಗಳು ಅಂತೇಳಿ ಹೇಳ್ತಾ ವಿಡಿಯೋನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಪ್ರಬಂಧಗಳನ್ನು ನೋಡ್ಕೊಳ್ತೀರಾ ಅಂಥೇಳಿ, ಅಥವಾ ಆಲ್ರೆಡಿ ನೀವು ಕೂಡ ಒಂದಷ್ಟು PDFಗಳನ್ನು, ಜೆರಾಕ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತೀರಾ ಅಂದ್ಕೊಂಡು ಅದರಲ್ಲಿ ಟಿಕ್ ಹಾಕ್ಕೊಂಡು ಓದ್ಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.